ಇದೀಗ ಮತ್ತೆ ವಿವರ. ಕುಮಟಾ ತಾಲೂಕಿನ ಧಾರೇಶ್ವರದ ಗೂಡ ಬಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಮಹಾಗಣಪತಿ ಮಹಾಮಾಯೆ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ವಿಜಯದಶಮಿ ನಿಮಿತ್ತ ಕುದಿಯುತ್ತಿರುವ ಎಣ್ಣೆಯಿಂದ ವಡೆ ತೆಗೆಯುವ ಕಾರ್ಯಕ್ರಮ ಭಕ್ತರಡಿ ಭಕ್ತೆಯ ಸಂಚಲನವನ್ನು ಮೂಡಿಸಿತು. ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಧಾರೇಶ್ವರದ ಗುಡಬಳ್ಳಿಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಮಹಾಗಣಪತಿ ಮಹಾಮಾಯೆ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ವಿಜಯದಶಮಿ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಭಕ್ತರು ನೀಡಿದ ಹೂವಿನಿಂದ ಶ್ರೀದೇವಿಯನ್ನು ಅಲಂಕೃತಗೊಳಿಸಿ ವಿವಿಧ ಪೂಜಾ ಕೈಂಕರ್ಯ ನೆರವೇರಿಸಿದರು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು. ತಾಲೂಕು ಸೇರಿದಂತೆ ಹೊರ ಜಿಲ್ಲೆ ರಾಜ್ಯಗಳಿಂದಲೂ ಆಗಮಿಸಿದ ಭಕ್ತರು ದೇವಿಯ ಅಲಂಕಾರವನ್ನು ಕಣ್ತುಂಬಿಕೊಂಡು ಹಣ್ಣುಕಾಯಿ ಪೂಜಾ ಸೇವೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ವಿಜಯದಶಮಿ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕುದಿಯುತ್ತಿರುವ ಎಣ್ಣೆಯಲ್ಲಿರುವ ವಡೆಯನ್ನು ಬರಿಗೆಯಿಂದಲೇ ತೆಗೆಯುವ ಕಾರ್ಯಕ್ರಮ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿತು. ಭಕ್ತ ಸಂತೋಷ್ ರಾಯ್ಕರವರು ದೇವರ ನಾಮಸ್ಮರಣೆ ಮಾಡುತ್ತಾ ಕುದಿಯುತ್ತಿರುವ ಎಣ್ಣೆಯಲ್ಲಿ ಕೈ ಹಾಕಿ ವಡೆ ತೆಗೆಯುವ ದೃಶ್ಯ ರೋಮಾಂಚನ ಮೂಡಿಸಿತ್ತು. ಮಹಾಮಂಗಳಾರತಿ ನಂತರ ಅನ್ನಸಂತರ್ಪಣೆ ನಡೆಯಿತು. ಸಂಜೆ ಶ್ರೀದೇವರ ಪಲ್ಲಕ್ಕಿ ಉತ್ಸವ ಭಜನಾ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ರಾಮದಾಸ ಬಾಬು ರಾಯ್ಕರವರು ಮಾತನಾಡಿ, ಈ ದೇವಿಯು ಗೋವಾ ಮೂಲದ್ದು. ಅಲ್ಲಿಂದ ಈ ದೇವರನ್ನ ಗುಡಬಳ್ಳಿಗೆ ತಂದು ಪ್ರತಿಷ್ಠಾಪಿಸಲಾಯಿತು. ವಿವಿಧ ಹಬ್ಬಗಳಲ್ಲಿಯೂ ವಿಶೇಷ ಪೂಜೆ ಮತ್ತು ಆಚರಣೆ ನಡೆಸಲಾಗುತ್ತದೆ. ವಿಜಯದಶಮಿ ನಿಮಿತ್ತ ವಡೆ ತೆಗೆಯುವ ಕಾರ್ಯಕ್ರಮ ಸಾವಿರಾರು ಭಕ್ತರ ನಡುವೆ ಅದ್ಧೂರಿಯಾಗಿ ನಡೆಯುತ್ತದೆ ಎಂದರು. ಶಾಸ್ತ್ರ ನಮ್ಮ ಮುಂಚೆ ಪುರಾತನ ಕಾಲದಿಂದಲೂ ಬಂದಿದೆ. ಇಷ್ಟು ವರ್ಷ ನಮಗೆ ಅಶೋಕ್ ಗಣಪತಿ ರಾಯ್ಕರನ್ನವರು ಅದನ್ನು ತೆಗಿತಾ ಇದ್ರು. ಅವರ ಅಕಾಲಿಕ ಮರಣದಿಂದ ದೇವಿಯ ಪ್ರಸಾದ ರೂಪದಲ್ಲಿ ಈ ನಮ್ಮ ಸಂತೋಷ್ ಮಂಜುನಾಥ್ ರಾಯ್ಕರ್ಗೆ ದೇವಿ ಅಪ್ಪಣೆಯನ್ನು ಈ ಮಳೆಯನ್ನು ತೆಗೆದು ನಮಗೆ ದೇವಿಯ ಆಸ್ಥಾನದಲ್ಲಿ ಕೃತಜ್ಞರಾಗಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ವಿ. ಅದೇ ಥರ ನಮ್ಮ ಸ್ತ್ರೀ ಶಕ್ತಿಯವರು ನಮ್ಮ ಹೆಂಗಸರುಗಳೆಲ್ಲ ಸೇರಿ ದೇವಿಗೆ ಬಂಗಾರದ ಕಣಕ ಹಾಗೂ ಗುರಾಣಿಯನ್ನು ಈ ವರ್ಷವೇ ಮಾಡಿ ದೇವಿಗೆ ಆಭರಣ ರೂಪದಲ್ಲಿ ಧರಿಸಿದ್ದೀವಿ. ಇನ್ನು ಮುಂದೆಯೂ ಇದೇ ಥರ ನಮಗೆ ಈ ದೇವಿಯಲ್ಲಿ ಪಂಚಗ್ರಾಮದವರು ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ತುಂಬ ಧನ್ಯ ಸಂತೋಷ ಆಗ್ತಾ ಇದೆ. ಅದೇ ಥರ ಮುಂದುವರಿಯುತ್ತೆ ಅಂತ ಹೇಳಿ ನಾನು ದೇವಿಯನ್ನು ಪಂಚ ಜನ ಪ್ರಾರ್ಥನೆ ಮಾಡಿ. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು, ದೈವಜ್ಞ ಬ್ರಾಹ್ಮಣ ಸಮಾಜದ ಪ್ರಮುಖರು ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಕೆನರಾ ಆಫೀಸ್ ನಿಮ್ಸ್ಕುಮಟ.